हाय हलो फ्रेंड्स नमस्कार नहीं नोड़ता हल्ले हईद आल इन वन कन्नड चानल फ्रेंड्स नम हल्ले हईद आल इन वन कन्नड चानल स्वागत सुस्वागत फ्रेंड्स वो उद्योग महिति बंद है विमान निल्दाणदल्ली नेमकाति नडेयता इदे इले ग्राहक सेवेगळ हुद्दे अर्जी करिद्दारे इले पीयूसी अथवा 12 तरगति पास आदरी हुद्दे अर्जी सल्लिसबहुदु इले पुरुष मत्तु महिळेयरु कूड अप्लै माडबहुदागिदे ओट्टु हुद्देगळु बंदुबिट्टु 1086 कैलि हुद्देगळिवे वेतन बंदुबिट्टु 25000 रिंद 35000 रूपायि पर् मंथ सैलरी इरुत्ते फ्रेंड्स वीडियो दल्ली हुद्दे बग्गे संपूर्ण माहिति हेळ्तीनि वीडियो न स्किप कौंडे महिति इतारे लाइक शेयर अनसिके कमेंट होसबर यार नम चल नोड़ता नम चल सब्सक्राइब पकदलींत बेल आनक्रे ना अपलोड प्रति वीडियो निम्हे नोटिफिकेशन बर्तवे सी एस सी बैंक जॉब बैंक सरकार महिति दरती है शिकोण। ನೋಡಿ ಫ್ರೆಂಡ್ಸ್ ಇದು IGAI ದ ಆಫೀಷಿಯಲ್ ವೆಬ್ಸೈಟ್ ಆಗಿದೆ, ವಿಮಾನ ನೇಮಕಾತಿ ಆಫೀಷಿಯಲ್ ವೆಬ್ಸೈಟ್ ಇದೆ. ಇಲ್ಲಿರ್ತಕ್ಕಂಥ ಹುದ್ದೆಗಳಾಗಿವೆ. ಇದು ವಿಮಾನದಲ್ಲಿ ಇರತಕ್ಕಂಥ ಗ್ರಾಹಕ ಸೇವಾ ಹುದ್ದೆಗಳ ನೇಮಕಾತಿ ಆಗಿದೆ. ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇಲ್ಲಿರ್ತಕ್ಕಂಥ ವಿವಿಧ ಹುದ್ದೆಗಳಿವೆ. ಅದು ಗ್ರಾಹಕ ಹುದ್ದೆಗಳು, ಅವು ಯಾವ ಎಷ್ಟು ಪೋಸ್ಟ್ಗಳಿವೆ, ಯಾರು ಅಪ್ಲೈ ಮಾಡಬೇಕು, ಎಜುಕೇಷನ್ ಏನಿರಬೇಕು, ಆಮೇಲೆ ಸ್ಯಾಲ್ರಿ ಯಾವ ರೀತಿ ಇರುತ್ತೆ, ಏಜ್ ಲಿಮಿಟು, ಆಮೇಲೆ ಅಪ್ಲೈ ಮಾಡಿದ ಹೇಗೆ ಎಲ್ಲವನ್ನು ಸಂಪೂರ್ಣ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತಗೊಂಡು ಇದು ಆಫೀಷಿಯಲ್ ವೆಬ್ಸೈಟ್ ಆಗಿದೆ. ಇದನ್ನು ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿರ್ತೀನಿ, ನೋಡ್ಕೋಬೋದು ಅಲ್ಲಿಂದ. ನೋಡಿ ಫ್ರೆಂಡ್ಸ್ ಮಾಹಿತಿ ರೀತಿ ಕೊಟ್ಟಿದ್ದಾರೆ. ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಹುದ್ದೆ ಸೂಚನೆ ಕೊಟ್ಟಿದ್ದಾರೆ. ಸಂಸ್ಥೆ ಹೆಸರು ಬಂದುಬಿಟ್ಟು IGAI ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ IGAI ಅಂತ ಕೊಟ್ಟಿದ್ದಾರೆ. ಪೋಸ್ಟ್ಗಳ ಹೆಸರು ಗ್ರಾಹಕ ಸೇವಾ ಏಜೆಂಟ್ ಹುದ್ದೆಗಳಾಗಿವೆ. ಒಟ್ಟು ಹುದ್ದೆಗಳು 1086 ಖಾಲಿ ಹುದ್ದೆಗಳಿವೆ. ಉದ್ಯೋಗ ಸ್ಥಳ ಭಾರತ ಐತೆ ಅಂತ ಇರತಕ್ಕಂಥ ಹುದ್ದೆಗಳಿವೆ. ಹಾಗೂ ಕರ್ನಾಟಕದಲ್ಲಿ ಕೂಡ ಈ ಹುದ್ದೆಗಳು ಖಾಲಿವೆ ಅಂತ ಹೇಳ್ಬೋದು. ಇನ್ನು ಅರ್ಜಿ ಸಲ್ಲಿಸುವ ಮೂಡು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಅರ್ಜಿ ಸಲ್ಲಿಸುವ ಆರಂಭ ದಿನಾಂಕ 24 ಏಪ್ರಿಲ್ 2023 ರಿಂದ ಆರಂಭವಾಗಿದೆ. ಅದೇ ರೀತಿ ಕೊನೆ ದಿನಾಂಕ 21 ಜೂನ್ 2023 ಆಗಿರ್ತದೆ. ಇಷ್ಟು ಬಗ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ಇಲ್ಲಿ IGAI ಏಷ್ಯನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ಹುದ್ದೆ ವಿವರಣೆ ಬೇಕಾದರೆ ಪೋಸ್ಟ್ ಹೆಸರು ಹುದ್ದೆಗಳ ಸಂಖ್ಯೆ ಕೊಟ್ಟಿದ್ದಾರೆ. ಗ್ರಾಹಕ ಸೇವಾ ಏಜೆಂಟ್ ಹುದ್ದೆಗಳಾಗಿವೆ. ಒಟ್ಟು 1086 ಖಾಲಿ ಹುದ್ದೆಗಳಿವೆ. ಫ್ರೆಂಡ್ಸ್, ಇನ್ನು ಈ ಹುದ್ದೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಕಾರ್ಯಕ್ರಮ ನೋಡಬೇಕಾದ್ರೆ ನೋಡಿ 12ನೇ ತರಗತಿಯನ್ನು ಪೂರ್ಣಗೊಳಿಸಿರಬೇಕಂತ ಕೊಟ್ಟಿದ್ದಾರೆ. ಯಾವುದೇ ಮಂಡಳಿತ ವಿಶ್ವವಿದ್ಯಾಲಯದಿಂದ 12ನೇ ತರಗತಿ ಪಾಸ್ ಆಗಿರಬೇಕು ಕೊಟ್ಟಿದ್ದಾರೆ. ಪಿಯುಸಿ ಅಥವಾ 12th ಪಾಸ್ ಆದರೆ ಹುದ್ದೆಗೆ ಅರ್ಜಿ ಸಲ್ಲಿಸಬಹುದು. ಇನ್ನು ವಯಸ್ಸು ನಿಮಿತ್ತ ನೋಡಬೇಕಾದ್ರೆ ಕನಿಷ್ಠ 18 ವರ್ಷ ವಯಸ್ಸು ಇರಬೇಕು, ಗರಿಷ್ಠ 30 ವರ್ಷ ಇರಬೇಕಂತ ಕೊಟ್ಟಿದ್ದಾರೆ. ಇನ್ನು ಆಯ್ಕೆ ಮಾಡಿ ಯಾರು ಇರುತ್ತೆ ಅಂದರೆ ಇಲ್ಲಿ ಮೊದಲನೇದಾಗಿ ಲಿಖಿತ ಪರೀಕ್ಷೆ ಇರುತ್ತೆ, ಆಮೇಲೆ ಸಂದರ್ಶನ ಮೂಲಕ ಆಯ್ಕೆ ಮಾಡಲಾಗುತ್ತದೆ. ಇನ್ನು ಶುಲ್ಕ ಬಂದುಬಿಟ್ಟು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ, ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸಬಹುದು. ಹಾಗೆ ವೇತನ ಬಂದುಬಿಟ್ಟು ಇಲ್ಲಿ 25000 ರಿಂದ 35000 ರೂಪಾಯಿ ಪರ್ ಮಂತ್ ಸ್ಯಾಲರಿ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಆಫೀಷಿಯಲ್ ಡಿಮಾಂಡ್ ಅಂತ ನೋಟಿಫಿಕೇಶನ್ ಆಗಿದೆ. IGAI ಅಕ್ವಿಡೇಷನ್ ಸರ್ವಿಸ್ ಲಿಮಿಟೆಡ್ ಕೊಟ್ಟಿದ್ದಾರೆ. ಇಲ್ಲಿ 2 ಡಿಸೆಂಬರ್ ಕೊಟ್ಟಿದ್ದಾರೆ. ಇದು ಸ್ಟಾರ್ಟಿಂಗ್ ಅಪ್ಲಿಕೇಶನ್ ಡೇಟ್ ಬಂದುಬಿಟ್ಟು 12 ಏಪ್ರಿಲ್ 2023 ಅಂತ ಕೊಟ್ಟಿದ್ದಾರೆ. ಲಾಸ್ಟ್ ಡೇಟು 21 ಜೂನ್ 2023 ಆಗಿರ್ತದೆ. ಇಲ್ಲಿ ರಿಟರ್ನ್ ಎಕ್ಸಾಮ್ ಡೇಟನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ರಿಸಲ್ಟ್ ಬಂದುಬಿಟ್ಟು 28 ಡೇಸ್ ಅಂತ ಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಪೊಸಿಷನ್ ಕೊಟ್ಟಿದ್ದಾರೆ, ಕಸ್ಟಮರ್ ಸರ್ವಿಸ್ ಏಜೆಂಟ್ ಅಂತ. ಎಲಿಜಿಬಿಲಿಟಿ 10+2 ಅಬೋವ್ ಫಾರ್ಮ್ ರಿಕರೇಂಜ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಸ್ಯಾಲ್ರಿ ಬಂದುಬಿಟ್ಟು 25000 ರಿಂದ 35000 ರೂಪಾಯಿ ಪರ್ ಮಂತ್ ಇರುತ್ತೆ. ಏಜ್ ಬಂದುಬಿಟ್ಟು 18ರಿಂದ 30 ವರ್ಷ ಕೊಟ್ಟಿದ್ದಾರೆ. ಟೋಟಲ್ ಪೋಸ್ಟ್ ಬಂದುಬಿಟ್ಟು 1086 ಖಾಲಿ ಅಂತ ಕೊಟ್ಟಿದ್ದಾರೆ. ಇನ್ನು ನೋಟ್ ಬಂದುಬಿಟ್ಟು ಬೋತ್ ಮೇಲ್ ಫಿಮೇಲ್ ಅಪ್ಲೈ ಮಾಡುವಂತ ಕೊಟ್ಟಿದ್ದಾರೆ. ಪುರುಷ ಮತ್ತು ಮಹಿಳೆಯರು ಕೂಡ ಅಪ್ಲೈ ಮಾಡುವುದು. ಅದು 12ನೇ ತರಗತಿ ಪಾಸ್ ಆದರು ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗೆಲ್ಲಿ ಎಕ್ಸಾಮಿನೇಷನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ ಇಲ್ಲಿ ನೋಡಿ ರಿಟರ್ನ್ ಎಕ್ಸಾಮ್ ಕೊಟ್ಟಿದ್ದಾರೆ. ಮೊದಲನೇದಾಗಿ ಜನರಲ್ ಅವೇರ್ನೆಸ್ ಕೊಟ್ಟಿದ್ದಾರೆ 25 ಮಾರ್ಕ್ಸಿಂದು, ಆಮೇಲೆ ಏವಿಯೇಷನ್ ನಾಲೆಜ್ 25 ಮಾರ್ಕ್ಸ್ದು, ಇಂಗ್ಲೀಷ್ ನಾಲೆಜು 25 ಮಾರ್ಕ್ಸ್ದು, ಆಪ್ಟಿಟ್ಯೂಡ್ ರೀಸನಿಂಗ್ 25 ಮಾರ್ಕ್ಸ್. ಟೋಟಲಾಗಿ 100 ಮಾರ್ಕ್ಸಿಂದ ಇರುತ್ತೆ, 90 ನಿಮಿಷ ಟೈಮ್ ಇರುತ್ತೆ. ಇನ್ನು ಇಲ್ಲಿ ಎಕ್ಸಾಮ್ ಸೆಂಟರ್ ಕೊಟ್ಟಿದ್ದಾರೆ. ಇಲ್ಲಿ ಅಂದರೆ ಸ್ಟೇಟ್ ಕೊಟ್ಟಿದ್ದಾರೆ, ಇಲ್ಲಿ ಸೆಂಟರ್ ಕೊಟ್ಟಿದ್ದಾರೆ. ಇಲ್ಲಿ ಬಿಹಾರು, ಉತ್ತರ ಪ್ರದೇಶ ಕೊಟ್ಟಿದ್ದಾರೆ. ಇಲ್ಲಿ 3ನೇ ನಂಬರ್ ಇದೆ ನೋಡಿ, ಕರ್ನಾಟಕ, ಕೇರಳ ಅಂತ. ಬೆಂಗಳೂರು, ಮೈಸೂರು, ಎರ್ನಾಕುಲಂ, ಕಣ್ಣೂರು, ತಿರುವನಂತಪುರಂ ಎಕ್ಸಾಮ್ ಸೆಂಟರ್ ಆಗಿರುತ್ತವೆ. ಅಲ್ಲಿ ಹೋಗಿ ಎಕ್ಸಾಮ್ ಬರೀಬೋದು. ಹಾಗೆ ಇಲ್ಲಿ ಕೆಳಗಡೆ ಬಂದರೆ ಹೌ ಟು ಅಪ್ಲೈ, ಯಾವ ರೀತಿ ಅಪ್ಲಿಕೇಶನ್ ಹಾಕ್ಬೋದು ಅದನ್ನು ಕೂಡ ಕೊಟ್ಟಿದ್ದಾರೆ. ನೀವು ಸ್ವಲ್ಪ ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಸೆಲೆಕ್ಟ್ ಕ್ಯಾಂಡಿಡೇಟ್ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಜನರಲ್ ಕಂಡೀಷನ್ ಕೊಟ್ಟಿದ್ದಾರೆ. ಇದು 4 ಪೇಜ್ PDF ಇದೆ, ನೋಡಿಕೊಳ್ಳಲು ಹೇಳ್ತೀನಿ. ಸರಿ ಹೊಂದ್ಕೊಂಡು ಅಪ್ಲೈ ಮಾಡ್ಬೋದು. ಇವಾಗ ಯಾವ ರೀತಿ ಅರ್ಜಿ ಹಾಕಂತ ನೋಡೋಣ. ನೋಡಿ ಫ್ರೆಂಡ್ಸ್, ಇದು ಅಪ್ಲೈ ಮಾಡಿ ಲಿಂಕ್ ಆಗಿದೆ. ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಅಂತ ಕೊಟ್ಟಿದ್ದಾರೆ. ನೀವು ಅಪ್ಲೈ ಮಾಡ್ಕೊಂಡು ಸರಿಯಾಗಿ ಓದ್ಕೊಡಿ ಇನ್ಸ್ಟ್ರಕ್ಷನು. ಓದ್ಕೊಂಡು ಇಲ್ಲಿ ಕೆಳಗಡೆ ಅಗ್ರಿ ಅಂತ ಇರುತ್ತೆ, ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೈ ಅಂತ ಬರುತ್ತೆ. ಇಲ್ಲಿ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ರೀತಿ ಅಪ್ಲಿಕೇಶನ್ ಫಾರ್ಮ್ ಓಪನ್ ಆಗುತ್ತೆ. ಅದು ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಏನಂತ, ಇಲ್ಲಿ ಮಾಹಿತಿ ನೋಡ್ಕೊಳ್ಳಿ ಮೊದಲಿಗೆ. ಆಮೇಲೆ ಇಲ್ಲಿ ಫುಲ್ ನೇಮು, ಫಾದರ್ ನೇಮು, ಡೇಟ್ ಆಫ್ ಬರ್ತ್, ನ್ಯಾಷನಾಲಿಟಿ, ಜೆಂಡರು, ಕೆಟಗರಿ, ಆಮೇಲೆ ಮೆಟೀರಿಯಲ್ ಸ್ಟೇಟಸು, ಆಮೇಲೆ ಎಕ್ಸಾಮಿನೇಷನ್ ಸೆಂಟ್ರು ಇಲ್ಲಿ ಕೆಳಗೆ ನೋಡಿ ಯಾವ್ದು ಬರುತ್ತೆ ಅಂತ ಹಾಕ್ಬೋದು. ಕರ್ನಾಟಕದ ಯಾವ್ದು ಹಾಕ್ಬೋದು ಇಲ್ಲಿ. ಆಮೇಲೆ ಅಡ್ರೆಸ್ಸು, ಅಡ್ರೆಸ್ ಲೈನ್ ಟು, ಆಮೇಲೆ ಎಜುಕೇಷನ್ ಕ್ವಾಲಿಫಿಕೇಷನು, 10th PUC ಅಂತ ಕೊಟ್ಟಿದ್ದಾರೆ. ಒಂದು ಇದನ್ನು ಹಾಕ್ಬೇಕಾಗುತ್ತೆ, ಗ್ರ್ಯಾಜುಯೇಟ್ ಇದ್ರೆ ಹಾಕ್ಬೋದು, ಇರಬೇಕಿಲ್ಲ. ಹಾಕಿ ಆಮೇಲೆ ಆಧಾರ್ ಕಾರ್ಡು, ಆಮೇಲೆ ಆಧಾರ್ ನಂಬರು,
ಆಮೇಲೆ ಶಿವರ್ಷ ಅಂತ ಕೊಟ್ಟಿದ್ದಾರೆ ಇಲ್ಲಿ ಫೋಟೋ ಫೋಟೋ ಸೈನ್ ಹಾಕಿ ಇಲ್ಲಿ ಪ್ರಿಂಟ್ ನೋಡ್ಕೊಂಡು ಲಾಸ್ಟ್ ಸಬ್ಮಿಟ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದನ್ನು ವಿಡಿಯೋ ಕಡೆ ಲಿಂಕಲ್ಲಿ ಹಾಕಿದ್ದೀನಿ, ಯಾವುದೇ ರೀತಿ ಶುಲ್ಕವಿಲ್ಲ, ನೀವು ಉಚಿತವಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಇಂಟ್ರೆಸ್ಟ್ ಇದ್ದಾರೆ ಅಪ್ಲೈ ಮಾಡಿ, ಹಾಗೂ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರು ಶೇರ್ ಮಾಡಿ ಫ್ರೆಂಡ್ಸ್. ಅಂದರೆ ಇದು ಯಾವುದೇ ರೀತಿ ಶುಲ್ಕ ಇರೋದಿಲ್ಲ, ಫ್ರೀ ಆಗಿರುತ್ತೆ. ಕೆಲವೊಬ್ಬರು ಶುಲ್ಕ ಇರೋದ್ರಿಂದ ಅರ್ಜಿ ಹಾಕೋದಿಲ್ಲ, ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ನಿಮಗೆ ಈ ಮಾಹಿತಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಿಮ್ಮ ಮನಸ್ಸಿಗೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.